ಸರ್ ಚಿಕ್ಕನಾಕ್ಲಿ ಸಂಬಂಧ ಏನೀಗ ಐರನ್ ಓರ್ ಸ್ಟಾಕ್ ಮೂಮೆಂಟ್ ಇದೆ ಅದರದ್ದು ಹಿಂದೆ ನಮ್ಮದು ಅಲ್ಲಿ ಬಿ ಕೆ ಸಿ ಕೆಟಗರಿ ಮೈನ್ಸ್ ಕ್ಲೋಸ್ ಮಾಡಿದಾಗ ಏನು ಸ್ಟಾಕ್ ಇತ್ತು ಆ ಸ್ಟಾಕ್ ಮೆಟೀರಿಯಲ್ನ ಸಿ ಇ ಸಿಯಿಂದ ಸೆಂಟ್ರಲ್ ಎಂಪೋರ್ಟ್ ಕಮಿಟಿಯಿಂದ ಆಕ್ಷನ್ ಆಗಿದೆ ಸರ್ ಆ ಸೆಂಟ್ರಲ್ ಎಂಪೋರ್ಟ್ ಕಮಿಟಿಯಲ್ಲಿ ಆಕ್ಷನ್ ಆದಂಥ ಮೆಟೀರಿಯಲ್ ಅವರು ಆಕ್ಷನಲ್ಲಿ ಸರ್ಕಾರಕ್ಕೆ ಪೇ ಮಾಡ್ತಕ್ಕಂಥ ರಾಯಲ್ಟಿ ಇದೆಲ್ಲ ಪೇ ಮಾಡಿ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದಾರೆ ಆ ಮೂಮೆಂಟ್ ಮೆಟೀರಿಯಲ್ ಆಗಿರೋ ಮೆಟೀರಿಯಲ್ ಮೂಮೆಂಟ್ ಆಗಿರಲಿಲ್ಲ ಈಗ ಜಾನ್ಕಿ ಕಾರ್ಪೊರೇಷನ್ ಕಮಿಟಿಗೆ 12,000 ಮೆಟ್ರಿಕ್ ಟನ್ ಅವರಿಗೆ ಆಕ್ಷನ್ ಆಗಿತ್ತು ಅದರ 8,000 ಟ್ರಾನ್ಸ್ಪೋರ್ಟ್ ಆಗಿತ್ತು ಇನ್ನು ರಿಮೈನಿಂಗ್ 4,000 ಮೆಟೀರಿಯಲ್ ಬಾಕಿ ಇತ್ತು ಸರ್ ಈಗ ಆ ಮೆಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳಿ ಸರ್ಕಾರದ ಅನುಮೋದನೆ ತಗೊಂಡು ಸಿ ಇ ಸಿಯಿಂದ ಅನುಮತಿ ತಗೊಂಡು ಹೈಕೋರ್ಟ್ ಆದೇಶದಂತೆ ಅದು ಮೂಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಇನ್ನೊಂದು ಸುವರ್ಣ ಕಮಿಟಿ ಇನ್ನೊಂದು ಕಾರ್ಪೊರೇಷನ್ ಅಂತಕ್ಕಂಥ ಅದೊಂದು ಕಂಪ್ನಿ ಇದೆ ಸರ್ ಅದಕ್ಕೂ 16,000 ಅಲ್ಲ 15,900 ಅಲ್ಲ 700 ಚಿಲ್ಲ ಮೆಟ್ರಿಕ್ ಟನ್ ಅವ್ರಿಗೂ ಕೂಡ ಆಗಿದೆ ಸರ್ ಅವೆರಡೂ ಕಂಪ್ನಿಯವರು ಏನಿಗೆ ಆಕ್ಷನ್ ಮೆಟೀರಿಯಲ್ ತಗೊಂಡಿದ್ದಾರೆ ಅವರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಪ್ರೊಸೆಸ್ ಮಾಡ್ತಿದ್ದಾರೆ ಸರ್ ಸರ್ ಇಲ್ಲಿ ದಯವಿಟ್ಟು ಯಾವುದೇ ಅದೊಂದು ಜನಗಳಲ್ಲಿ ದಯವಿಟ್ಟು ಮನವಿ ಸರ್ ಯಾವುದೇ ಮೈನಿಂಗ್ ಮಾಡ್ತಿಲ್ಲ ಅಲ್ಲಿ ಸ್ಟಾಕ್ ಇರ್ತಕ್ಕಂಥ ಮೆಟೀರಿಯಲ್ ಮೂಮೆಂಟ್ ಮಾಡ್ತಕ್ಕಂಥದ್ದು ಸರ್ ಅಷ್ಟೇ ಇಲ್ಲಿಗೆ ಮೈನಿಂಗ್ ಯಾವುದೇ ಪ್ರಾವಿಷನ್ ಅವಕಾಶ ಇಲ್ಲ ಸರ್ ಹಿಂದೆ ಏನಲ್ಲಿ ಆಕ್ಷನ್ ತಗೊಂಡಿರ್ತಕ್ಕಂಥ ಮೆಟೀರಿಯಲ್ ಏನು ಸ್ಟಾಕ್ ಅಲ್ಲಿದೆ ಆ ಮೆಟೀರಿಯಲ್ನ ಈಗ ಅವರು ಆ್ಯಸ್ ಪರ್ ಸಿ ಸಿಗೆ ಮತ್ತು ಹೈಕೋರ್ಟ್ ಆದೇಶದಂತೆ ಅವರು ಮೆಟೀರಿಯಲ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಿದ್ದಾರೆ ಸರ್